ಹಾಯ್, ಎಲ್ರಿಗೂ ನಮಸ್ಕಾರ. ಸರಿಸುಮಾರು ಇಲ್ಲಿಗೆ 4 ವರ್ಷದ ಹಿಂದೆ ನೀವೆಲ್ಲ ಗೊತ್ತಿಲ್ದವರಿಗೆ ಗೊತ್ತಿದ್ದವ್ರ ಜೊತೆ ರಾಮಯ್ಯ ಅನ್ನೋ ಟ್ಯಾಗ್ ವರ್ಡ್ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ರಿ. ಎಲ್ಲರೂ ಏನಾದರೂ ಮಾಡಬೇಕು ಅನ್ನೋ ಛಲದಿಂದ ಫಸ್ಟ್ ಡೇ ಕಾಲೇಜ್ಗೆ ಕಾಲಿಡ್ತೀವಿ, ಫಸ್ಟ್ ಡೇ ಕ್ಲಾಸ್ ಅಟೆಂಡ್ ಮಾಡ್ತೀವಿ, ನಮ್ಮೊಬ್ಬರನ್ನ ಬಿಟ್ಟು ಎಲ್ಲ ವಿಚಿತ್ರವಾದ ಏಲಿಯನ್ಸ್ನ ನೋಡ್ತೀವಿ. ಅವತ್ತು ಒಂದಂತೂ ಸತ್ಯ, ಆ ಫಸ್ಟ್ ಡೇ ನಮಗೆ ಒಬ್ರು ಬೆಸ್ಟ್ ಫ್ರೆಂಡ್, ಒಬ್ರು ಬೆಸ್ಟ್ ಲೆಕ್ಚರ್, ಒಂದು ಬೆಸ್ಟ್ ಕ್ರಶ್ ಆಗಿರುತ್ತೆ. ಹಾಗೆ ದೊಡ್ಡ ಗ್ಯಾಂಗ್ ಕೂಡ ಫಾರ್ಮ್ ಆಗಿರುತ್ತೆ. ದಿನಗಳೇನ್ ಗುರು? ಟೈಟ್ಲಿರೋ ಟ್ರಿಪ್ ಆಗಿತ್ತು. ಬಿಸಿಲೇ ನೋಡದೇ ಇರೋರು ಇಡೀ ದಿನ ಬಿಸಿಲಲ್ಲಿದ್ದಾಗ, ಒಬ್ರಿಗೊಬ್ರು ಗೊತ್ತೇ ಇಲ್ಲದೇ ಇರೋರು ಬೆಸ್ಟ್ ಫ್ರೆಂಡ್ಸ್ ಆದಾಗ, ಆಗಾಗ ಲೇಟ್ ನೈಟ್ಸ್ ಕಳೆದಾಗ, ಲೆಕ್ಚರ್ ಸ್ಟೂಡೆಂಟ್ಸ್ ಮೀಟ್ ಆಗದೇ ಇರೋ ಜಾಗದಲ್ಲೆಲ್ಲ ಮೀಟ್ ಆದಾಗ ಅನಿಸಿದ್ದೊಂದೇ, ದೀಸ್ ಆಲ್ ಮೂಮೆಂಟ್ಸ್ ವಿಚ್ ವಿ ಕಾಂಟ್ ಫರ್ಗೆಟ್ ಅಂತ. 5-6 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ರಿಪೋರ್ಟ್ ತುಂಬಿಸ್ಬೇಕಿದ್ದ ನಾವು ತುಂಬಿಸಿದ್ ಮಾತ್ರ ನಮ್ಮ ಗ್ಯಾಲರಿನ. ಒಂದು ಕಡೆ ಬ್ಯೂಟಿ ಕೇರ್ ಮಾಡೋ ಗ್ಯಾಂಗ್, ಇನ್ನೊಂದು ಕಡೆ ವರ್ಕ್ ಮುಗಿಸ್ಬೇಕನ್ನೋ ಪ್ಲಾನ್. ಒಟ್ಟಿನಲ್ಲಿ ಸರ್ವೆ ಕ್ಯಾಂಪ್ ತುಂಬ ನೆನಪುಗಳಿಗೆ ಕಾರಣವಾಗಿದ್ದಂತೂ ಸತ್ಯ. ಎಂಜಾಯ್ಮೆಂಟ್, ಕ್ಯಾಂಪಸ್ ಸೆಲೆಕ್ಷನ್, ಪ್ರಾಜೆಕ್ಟ್, ಹೀಗೆ 6 ಕನಸುಗಳುಳ್ಳ ಫೈನಲ್ ಇಯರ್ ಸಾಗಿದ್ದು ಕೊಂಚ ಸ್ಪೀಡಲ್ಲೇ. ಕನ್ನಡ ರಾಜ್ಯೋತ್ಸವ ಉದ್ಭವ ಅಂತ ಬ್ಯುಸಿಯಾಗಬೇಕಾಗಿದ್ದ ನಾವು ಬ್ಯುಸಿಯಾಗಿದ್ದು ಪ್ರಾಜೆಕ್ಟ್ ಮತ್ತು ಪ್ರಾಜೆಕ್ಟ್ ಗೈಡ್ ಹುಡುಕೋದ್ರಲ್ಲಿ. ಕ್ಯಾಂಪಸ್ ಸೆಲೆಕ್ಷನ್ ಆಗಲಿಲ್ಲ ಅಂತ ಕೆಲವರು ಒದ್ದಾಡ್ತಾ ಇದ್ರೆ, ಇನ್ನು ಕೆಲವರು ನಮ್ಮ ಬ್ರ್ಯಾಂಚ್ಗೆ ಯಾವ ಕ್ಯಾಂಪಸ್ ಅಂತ ಸುಮ್ಮನಾಗಿದ್ರು. ಏನೇ ಹೇಳಿ, ಈ ಟೈಮ್ ಅನ್ನೋದು ಎಲ್ಲರನ್ನೂ ಬೇಡವಾದ ಪರಿಸ್ಥಿತಿಗೆ ತಳ್ಳಿಬಿಡುತ್ತೆ. ನನ್ನ ಜೊತೆ ನೀವಿದ್ದ ಈ 4 ವರ್ಷ, ನಾವು ಕಳೆದ ಆ ಪ್ರತಿ ನಿಮಿಷ ಹಿಂದೆಂದಿಗೂ ಮನಸ್ಸಿನಲ್ಲಿ ಉಳಿಯುವಂಥದ್ದು. ಇನ್ಮೇಲೆ ಲ್ಯಾಬ್ಸ್, ರೆಕಾರ್ಡ್ಸ್, ಅಸೈನ್ಮೆಂಟ್, ಇಂಟರ್ನಲ್ಸ್, ಎಕ್ಸ್ಟರ್ನಲ್ ಇರೆಲ್ಲ ಅಂತ ಒಂದು ಕಡೆ ಖುಷಿ ಆದರೆ, ಫ್ರೆಂಡ್ಸ್, ಲೆಕ್ಚರ್ಸ್, ಕಾಲೇಜ್ ಫೆಸ್ಟ್, ಕ್ಯಾಂಪಸ್ ಮಿಸ್ ಮಾಡ್ಕೊತೀವಿ ಅನ್ನೋ ದುಃಖ ಇನ್ನೊಂದು ಕಡೆ. ಈ ಬ್ಯೂಟಿಫುಲ್ ಜರ್ನಿಲಿ ಕಾಲೇಜ್ ಹೊರಗೆ ಒಳಗೆ ಒಬ್ರಿಗೊಬ್ರು ಬ್ಯಾಕ್ ಬೋನ್ ಆಗಿ ನಿಂತ ನನ್ನ ಗೆಳೆಯರೇ, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಬೆಂಗಳೂರು ನಮಗೆ ತುಂಬ ಪಾಠ ಕಲಿಸಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಲೈಫ್ ಬಗ್ಗೆ ಐಡಿಯಾನೇ ಇಲ್ದವರು ಇವತ್ತು ಅಟ್ಲೀಸ್ಟ್ ಲೈಫಲ್ಲಿ ಏನಾದರೂ ಮಾಡೋವಷ್ಟು ಬೆಳೆದಿದ್ದೀವಿ. ಈ 4 ವರ್ಷ ಇಲ್ಲಿ ಕಷ್ಟಪಟ್ಟಿದ್ದು ಬಹುಶಃ ಎಲ್ಲರಿಗೆಲ್ಲವನ್ನೂ ತಂದುಕೊಡದೇ ಇರ್ಬೋದು, ಆದರೆ ಎಲ್ರಿಗೂ ತುಂಬಾ ಕಲಿಸ್ಕೊಟ್ಟಿದೆ. ಕೆಲವ್ರು ಅಬ್ರಾಡ್ ಹೋಗ್ತೀರಾ, ಕೆಲವ್ರು ಹೈಯರ್ ಎಜುಕೇಷನ್ ಮಾಡ್ತೀರಾ, ಕೆಲವ್ರು ಜಾಬ್ ಮಾಡ್ತೀರಾ, ಇನ್ನು ಕೆಲವ್ರು ಇನ್ನೇನೋ ಮಾಡ್ತೀರಾ, ಆದರೆ ಈ 4 ವರ್ಷದ ನೆನಪುಗಳು ಮಾತ್ರ ನಮ್ಮೆಲ್ಲರ ಬಳಿಯೂ ಒಂದೇ ರೀತಿಯಾಗಿರುತ್ತೆ. ಹಿಂತಿರುಗಿ ನೋಡಿದಾಗ ನಾವು ಇಷ್ಟೆಲ್ಲ ಮಾಡಿದ್ವಾ ಅನಿಸುತ್ತೆ. ಟೈಮ್ ಬಂದಾಗ ಎಲ್ಲರೂ ದೂರ ಆಗಲೇಬೇಕು,
ಆದರೆ ನೆನಪುಗಳನ್ನ ದೂರ ಮಾಡದೆ ಆ ನೆನಪುಗಳಿಗೆ ಕಾರಣವಾದವ್ರನ್ನ ನೆನೆಸ್ಕೊಳ್ತಾ ಲೈಫ್ನ ಒಂದ್ಸಲ ರಿವೈಂಡ್ ಮಾಡಿ ನೋಡಿದ್ರೆ ಫ್ರೆಂಡ್ಶಿಪ್ ಅನ್ನೋ ಪ್ಯೂರ್ ರಿಲೇಷನ್ಶಿಪ್ನ ಹರಿವಾಗಿ ಕಣ್ಣಂಚಲಿ ನೀರು ಬರುವುದಂತೂ ಖಂಡಿತ. ಎನಿವೇ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇದು ನಿಮ್ಮ ಪ್ರೀತಿಯ ಸುಜಿತ್ ಜಿ ಸ್ಕಂದನ್.